ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಸೀನಿಯರ್ ಕಲೀಗ್. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಎಸ್, ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು ಜೊತೆಗೆ ಸಂಜೆ ಮೇಲೆ ಆಗಬಹುದಾದಂತಹ ಬೆಳವಣಿಗೆಗಳೆಲ್ಲವನ್ನ ಕ್ವಿಕ್ ಆಗಿ ಒಂದೊಂದಾಗಿ ಬಂದು ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಎರಡನೇ ದಿನದ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗಿದ್ದು, ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಒಕ್ಕಲಿಗ ಅಸ್ತ್ರ ಬಳಸಿದೆ. ನಾಲ್ಕು ಕ್ಷೇತ್ರಗಳಿಗೆ ಒಂದೊಂದು ಅಭ್ಯರ್ಥಿಗಳ ಹೆಸರಿನ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಹೊಸಕೋಟೆಯಿಂದ ಎಂಟಿಬಿ ಪುತ್ರ ನಿತೀಶ್ಗೆ ಟಿಕೆಟ್ ನೀಡುವಂತೆ ಎಂಟಿಬಿ ನಾಗರಾಜ್ ಕೇಳಿದ್ದಾರೆ. ಇತ್ತ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನಿರಾಜು, ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಮ್ಮಪ್ಪಗೆ ಟಿಕೆಟ್ ಫಿಕ್ಸ್ ಆಗಿದೆ. ನೆಲಮಂಗಲದಲ್ಲಿ ಸಪ್ತಗಿರಿ ಶಂಕರ್ ನಾಯಕ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕ್ಷೇತ್ರದ ಟೆನ್ಷನ್ ಶುರುವಾಗಿದೆ. ಸಿಎಂ ಬೊಮ್ಮಾಯಿ ಸೇಫ್ ಕ್ಷೇತ್ರದ ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಸಿಎಂರನ್ನ ಸುಧಾಕರ್ ಆಹ್ವಾನಿಸಿದ್ದಾರೆ. ಇತ್ತ ಚನ್ನಗಿರಿ ಕ್ಷೇತ್ರದಿಂದಲೂ ಕೂಡ ಸಿಎಂ ಸ್ಪರ್ಧೆ ಬಗ್ಗೆ ಚರ್ಚೆ ನಡೀತಾ ಇದೆ. ಚನ್ನಗಿರಿಯಲ್ಲಿ ಸಾದರ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿದ್ದು, ಈ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಡ ಹಾಕಲಾಗ್ತಾ ಇದೆ. ಚಾಮರಾಜ ಚಾಮುಂಡೇಶ್ವರಿ ಟಿಕೆಟ್ ನಾಡಿದ್ದು ಇತ್ಯರ್ಥ ಆಗಲಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಮಂಗಳವಾರ ಮೀಟಿಂಗ್ ಬಳಿಕ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಚಾಮರಾಜ ಚಾಮುಂಡೇಶ್ವರಿ ಕೃಷ್ಣರಾಜ ಮೋಸ್ಟ್ ಲೈಕ್ಲಿ ನಾಳಿದ್ದು ಇತ್ಯರ್ಥ ಆಗ್ತವೆ. ನಾಳಿದ್ದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅವತ್ತು ಇತ್ಯರ್ಥ ಆಗ್ತವೆ. ಸೆಕೆಂಡ್ ಲಿಸ್ಟ್ ನಾಳಿದ್ದು ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಬಿಡುಗಡೆ ಮಾಡ್ತೀವಿ. ಚಾಮರಾಜ ಇನ್ನು ವರುಣಾದಲ್ಲಿ ಸಿದ್ದರಾಮಯ್ಯರನ್ನ ಕಟ್ಟಿಹಾಕುವ ಪ್ಲಾನ್ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿದ್ದರಾಮಯ್ಯ, ಯಾರು ಯಾರನ್ನ ಕೂಡ ಕಟ್ಟಿಹಾಕುವುದಕ್ಕೆ ಸಾಧ್ಯ ಇಲ್ಲ, ಸೋಲಿಸೋದು ಗೆಲ್ಲಿಸೋದು ಜನರ ಕೈಯಲ್ಲಿದೆ ಅಂತ ಟಾಂಗ್ ನೀಡಿದ್ದಾರೆ. ಯಾರು ಯಾರನ್ನು ಕಟ್ಟಾಕಲ್ಲ, ಜನ ಕಟ್ಟಾಕ್ಬೇಕು ಅಲ್ವಾ. ಸೋಲಿಸೋದು ಗೆಲ್ಲಿಸೋದು ಯಾರ ಕೈನಲ್ಲಿರೋದು? ಮತದಾರರ ಕೈನಲ್ಲಿ ಅಲ್ವಾ, ಲೀಡರ್ ಕೈನಲ್ಲಿ ಇದೆಯಾ? ನಾವು ಹೋಗೋದೇ ಇಲ್ಲ ಕಾನ್ಸ್ಟಿಟ್ಯೂನ್ಸಿಗೆ, ನಾಮಿನೇಷನ್ ಹಾಕಕ್ಕೆ ಹೋಗೋದಷ್ಟೇ. ಎತ್ತಿದ್ರೆ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಅಲ್ಲ, ಇದು ಅವರೇ ನೋಡ್ಕೊಳ್ತಾರೆ. ನನಗೆ ಓದು ಇಲ್ಲ ಎಲ್ಲೂ. ನಮಗೆ 224 ವರ್ಣನೇ ಇಂಪಾರ್ಟೆಂಟು ಅಂತ ಇಲ್ಲೂ ಹೇಳೋದ ಕಾಣಿಸಲ್ಲ. ನಿಮ್ಗೇನಾರ ಹೇಳಿದ್ರ ನಮ್ಮ ಎದುರಾಳಿ ಯಾರು ಅನ್ನೋದು ನಾವು ಯೋಚನೆ ಮಾಡಕ್ಕೆ ಹೋಗಲ್ಲ. ಜನರ ಆಶೀರ್ವಾದ ಕೇಳಕ್ಕೆ ಹೋಗ್ತೀವಿ. ಆಶೀರ್ವಾದ ಮಾಡೋದು ಜನ. ಯಾರು ಎದುರುಗಳಿಗೆ ಎದುರುಗಡೆ ಇರಲಿ, ಎದುರಾಳಿ ಯಾರೇ ಇರಲಿ, ಅದು ಇಟ್ಸ್ ನಾಟ್ ವೆರಿ ರೆಲೆವೆಂಟ್. ಜನರು ಆಶೀರ್ವಾದ ಮಾಡೋದು ಇದೆಯಲ್ಲ. ನಮಗೆ ವರುಣಾ ಕ್ಷೇತ್ರದ ಯಾರು ಪ್ರತಿನಿಧಿ ಆದರೆ ವರುಣಾ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದನ್ನು ಯೋಚನೆ ಮಾಡ್ತಾರೆ ಜನ. ಕಾಂಗ್ರೆಸ್ಗೆ ಗುಂಡಿಗೇನೆ ಇಲ್ಲ, ಇನ್ನು ಗಂಡಸ್ತನ ಎಲ್ಲಿ ಬರುತ್ತೆ ಅಂತ ಸಚಿವ ಆನಂದ್ ಸಿಂಗ್ ವಾಗ್ದಾಳಿ ಮಾಡಿದ್ದಾರೆ. ಮರಳಿಯಲ್ಲಿ ಮಾತನಾಡಿದಂಥ ಅವರು, ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕತೆ ಮುಗಿದು ಹೋಗಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಂತ್ಯಗೊಳಿಸಬೇಕಾಗಿದೆ, ಇಡೀ ದಕ್ಷಿಣ ಭಾರತ ಬಿಜೆಪಿ ಬಾವುಟ ಹಾರಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರಲ್ಲಿ ರಾಜ್ಯದಲ್ಲೇ ಆಗಿರಲಿ ರಾಷ್ಟ್ರದಾಗಿರಲಿ ಗುಂಡಿಗೇನೆ ಇಲ್ಲ. ಗುಂಡಿಗೆ ಇರ್ತಕ್ಕಂಥ ಗಂಡು ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಆ ಒಂದು ಉದಾಹರಣೆ ಹೇಳಿ. ಪುಲಕೇಶಿ ನಗರದ ಟಿಕೆಟ್ ಕೈತಪ್ಪುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮನೆಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಭೇಟಿ ನೀಡಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಜೊತೆ ಆಗಮಿಸಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಪುಲಕೇಶಿ ನಗರದ ಟಿಕೆಟ್ ಘೋಷಣೆ ಆಗಿರಲಿಲ್ಲ. ಹಾಲಿ ಶಾಸಕರಾಗಿದ್ದರೂ ಕೂಡ ಟಿಕೆಟ್ ಘೋಷಣೆ ಮಾಡದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಸನ ಟಿಕೆಟ್ ದಂಗಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಎಚ್ ಡಿ ರೇವಣ್ಣ, ಎಚ್ ಡಿ ಕೆ ನಡುವೆ ಹಗ್ಗಜ್ಜಗಾಟ ನಡೀತಾ ಇದೆ. ನಾಳೆ ಎರಡನೇ ಲಿಸ್ಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಇಬ್ಬರ ನಡುವೆ ಸಂಧಾನಕ್ಕೆ ದೇವೇಗೌಡರು ಯತ್ನವನ್ನೇ ಮಾಡ್ತಾ ಇದ್ದಾರೆ. ಈಗಾಗಲೇ ದೇವೇಗೌಡರು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದು, ದೇವೇಗೌಡರು ಸೂಚಿಸಿದಂಥವರಿಗೆ ಹಾಸನ ಟಿಕೆಟ್ ನೀಡಲಾಗುತ್ತೆ. ಹೊಸ
ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿದೆ. ಮೋಹನ ಲಿಂಬಿಕಾಯಿ ಕಾಂಗ್ರೆಸ್ ಸೇರ್ಪಡೆಯಿಂದ ಗೊಂದಲ ಶುರುವಾಗಿದೆ. ಒಂದು ವೇಳೆ ಲಿಂಬಿಕಾಯಿಗೆ ಟಿಕೆಟ್ ನೀಡಿದರೆ ಮುಂದೇನು ಅಂತ ಆಕಾಂಕ್ಷಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ನೀಡದಂತೆ ಹೆಚ್ಚಿನ ಒತ್ತಡ ಶುರುವಾಗಿದೆ. ಅರ್ಜಿ ಹಾಕಿದ್ದವರಿಗೆ ಟಿಕೆಟ್ ನೀಡಲು ಹೈಕಮಾಂಡ್ಗೆ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಮನವಿ ಮಾಡಿದ್ದಾರೆ. ನಾನು ರೂಢಿ ಐತೆ, ನನಗೆ ಮೂರು ಸಲ ತಪ್ಪಿಸ್ಕೊಂಡಿದ್ದೆ. ನಂಬರ್ ಒನ್ ಕಾಯಂ ಬ್ರ್ಯಾಂಡ್ ನಂದ. 1999 ನನ್ನ ಸಿಗೋ ಟಿಕೆಟ್ ಹೋತು. ಅವಾಗ ಡಿ ಕೆ ನಾಯ್ಕರ್ ಅವ್ರು ತೀರ್ಕೊಂಡಿದ್ದಕ್ಕೆ ಅವ್ನ ಕಾಸ್ಟ್ ಇಕ್ವೇಷನ್ದಾಗ ಅವ್ರ ಮಗ ಕೊಡೋದು ಬಂತು, ಅವ್ನ ಮಗ ಕೊಟ್ಟರು. 2009 ಸಿಗೋ ತಪ್ಪು. 2013 ಪ್ಯಾನಲ್ ನಂಬರ್ ಒನ್ ನಾ ಇದ್ದೆ, ಮೋರಿಯವ್ರು ಕೊಟ್ಟರು. 2018 ಇಸ್ಮಾಯಿಲ್ ಟಮಾಟಗಾರ್ ನಾವು ಇಬ್ಬರು ಕೂಡೆ ಮಾಡಿದ್ವಿ, ಯಾರು ಸಿಗ್ತೈತೆ ಅವ್ರು ಮಾಡೋದಂತ. ಆವಾಗ ತಪ್ಪು ತಪ್ಪಿಸು ಹೊತ್ತಿನಾಗ ಅನ್ಫಾರ್ಚುನೇಟ್ ನಾನು, ಆದರೆ ಈ ಸಲ ಫಾರ್ಚುನೇಟ್ ನಿಮ್ಮ ಆಶೀರ್ವಾದದಿಂದ ಆಗ್ತೀನಂತೆ. ಟಿ ಡಬ್ಲ್ಯೂ ಸಿ ನಮ್ಮ ರಾಜ್ಯದಿಂದ ಯಾರಿದ್ದಾರೆ ಅವರಿಗೆ ನಾನು ಮನವರಿಕೆ ಮಾಡೋದನ್ನು ಆಗ್ರಹಪೂರ್ವಕ ಹೇಳ್ತಾ ಇದ್ದೇನೆ. ಕೆ ಪಿ ಸಿ ಸಿ ಏನು ತನ್ನ ನಿಯಮಾನುಸಾರ ಮಾಡಿದೆ ಆ ನಿಯಮಕ್ಕೆ ಒಳಪಟ್ಟು ನೀವು ಕ್ಯಾಂಡಿಡೇಟನ್ನು ಫೈನಲ್ ಮಾಡಬೇಕು. ಇದನ್ನು ಹೊರತುಪಡಿಸಿ ಯಾವುದೋ ಒಂದು ಲಿಂಬೆಕಾಯಿ ಬದ್ನೆಕಾಯಿ ಚವಳಿಕಾಯಿ ಇವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಹಂಗೆ ಯಾರನ್ನೋ ಒಬ್ಬರು ತಂದು ಕೊಡೋದಾದರೆ ಈ ಕ್ಷೇತ್ರ ಈಗ ಆ್ಯಂಟಿ ಇನ್ಕಂಬೆನ್ಸಿ ಬೆಲ್ಲದವ್ರದ್ದು ಏನಿದೆ ಯಾವುದೇ ಕೆಲಸ ಮಾಡಿಲ್ಲ. ಏನು ಪ್ರೊಸೀಜರ್ ಇಟ್ಟು ಅದನ್ನು ಬಿಟ್ಟು ಕಾಸು ಮತ್ತೊಬ್ಬರಿಗೆ ಕೊಡುವಂಥದ್ದು ಸರಿಯಲ್ಲ. ಈ ಒಂದು ಸಂದೇಶವನ್ನು ರಾಜ್ಯ ನಾಯಕರುಗಳಿಗೆ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ರಾಜ್ಯ ನಾಯಕರು ಇದನ್ನು ಪರಿಗಣಿಸಿ ನಮ್ಮ ಯಾರ ಅಭಿಪ್ರಾಯಕ್ಕೂ ಗಣನೆ ಕೊಡದೇ ಇದ್ದರೆ ರಾಷ್ಟ್ರ ನಾಯಕರ ಮುಂದೆ ಹೋಗಿ ನಾವು ಕೂಡ್ತೇವೆ. ಯಾವುದೇ ಅಥಣಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಫೈಟ್ ಜೋರಾಗಿದೆ. ಆಪ್ತನಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ರಮೇಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ. ಮಹೇಶ್ ಕುಮಟಳ್ಳಿ ಜೊತೆಗೂಡಿ ಸಿಎಂ ಬೊಮ್ಮಾಯಿಯವರನ್ನು ಭೇಟಿಯಾಗಿದ್ದಾರೆ. ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ನೀಡುವಂತೆ ಸಿಎಂಗೆ ರಮೇಶ್ ಜಾರಕಿಹೊಳಿ ಒತ್ತಾಯವನ್ನು ಹೇರಿದ್ದಾರೆ. ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಗುಬ್ಬಿ ಜೆಡಿಎಸ್ಗೆ ಆಘಾತ ಎದುರಾಗಿದೆ. ಜೆಡಿಎಸ್ನಲ್ಲಿದ್ದುಕೊಂಡೇ ಎಸ್ಆರ್ ಶ್ರೀನಿವಾಸ್ ಬಾಹ್ಯ ಬೆಂಬಲಕ್ಕೆ ಪಟ್ಟಣ ಪಂಚಾಯತ್ ಸದಸ್ಯರು ಮುಂದಾಗಿದ್ದಾರೆ. ಜೆಡಿಎಸ್ ಪಕ್ಷದ 9 ಸದಸ್ಯರಿಂದ ಎಸ್ಆರ್ ಶ್ರೀನಿವಾಸ್ಗೆ ಬಾಹ್ಯ ಬೆಂಬಲ ಸೂಚಿಸಿದ್ದಾರೆ. ನಮಗೆ ಜೆಡಿಎಸ್ ಪಕ್ಷದ ಮೇಲೆ ಅಸಮಾಧಾನ ಇಲ್ಲ, ನಮಗೆ ಕೇವಲ ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರುವ ನಾಗರಾಜ್ ಅವರ ಮೇಲೆ ಅಸಮಾಧಾನ ಅಂತ ಪಟ್ಟಣ ಪಂಚಾಯತ್ ಸದಸ್ಯರು ಕಿಡಿಕಾರಿದ್ದಾರೆ. ನಾವು ಪ್ರತ್ಯೇಕವಾಗಿ 9-10 ಜನ ಜೆ ಡಿ ಎಸ್ಸಿಂದ ಗೆದ್ದಿದ್ದೀವಿ, ಅದರಲ್ಲಿ ಒಬ್ಬರಿಲ್ಲ. 9 ಜನ ಪ್ರತ್ಯೇಕವಾಗಿ ಪಟ್ಟಣ ಪಂಚಾಯತಿಗೆ ನಾವು ಪ್ರತ್ಯೇಕ ಒಂದು ಗುಂಪಾಗಿರ್ತೀವಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟಿದ್ದೀವಿ, ಅವರು ಡಿ ಸಿ ಆಫೀಸ್ಗೆ ಹಾಕಿದ್ದಾರೆ. ನಾವು 9 ಜನನೂ ವಾಸಣ್ಣ ಅವ್ರು ಕಾಂಗ್ರೆಸ್ ಸೇರಿದ್ದಾರೆ, ಅವರಿಗೆ ಬೆಂಬಲ ಕೊಡ್ತೀವಿ ನಾವು. ಎಲೆಕ್ಷನ್ ಪೂರ್ತಿ ಸಂಪುಟ ಅವರಿಗೆ ಬೆಂಬಲ ನಮ್ಮದು. ನಾವು ಜೆ ಡಿ ಎಸ್ ಸದಸ್ಯರಾಗಿದ್ರು ಒಂದೆರಡು ನಾವು 9 ಜನನೂ ಪ್ರತ್ಯೇಕವಾಗಿರ್ತೀವಿ ಅಂತ ಡಿ ಸಿ ಅವ್ರಿಗೆ ಲೆಟ್ರ್ ಹಾಕಿದ್ದೀವಿ. ಅವ್ರ ಮುಖಾಂತರ ಏನು ಬರುತ್ತೋ ಅದನ್ನು ನಾವು ವಾಸಣ್ಣ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು, ಆದರೆ ಅವರು ಪಾರ್ಟಿಯಿಂದ ಏನು ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಸರ್. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಪಕ್ಷಾಂತರ ಪರ್ವ ಜೋರಾಗಿದೆ. ಇಂದು ಶಾಸಕ ಸ್ಥಾನಕ್ಕೆ ಅರಸೀಕೆರೆ ಶಾಸಕರಾಗಿರುವಂಥ ಕೆಎಂ ಶಿವಲಿಂಗೇಗೌಡರು ರಾಜೀನಾಮೆಯನ್ನು ಕೊಟ್ಟರು. ನೂರಾರು ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರೊಂದಿಗೆ ಶಿರಸಿಗೆ ತೆರಳಿ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಶೀಘ್ರವೇ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಎಂ ಶಿವಲಿಂಗೇಗೌಡರು ಸೇರ್ಪಡೆ ಆಗಲಿದ್ದಾರೆ. ಈ ಹಿಂದೆ 3 ಬಾರಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿ ಕೆಎಂ ಶಿವಲಿಂಗೇಗೌಡರು ಆಯ್ಕೆಯಾಗಿದ್ದರು. ಈ ಬಾರಿ ಕಾಂಗ್ರೆಸ್ನಿಂದ ಅವರು ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಕೋಟಿ ಕಂಟಕ ಎದುರಾಗಿದೆ. ಕ್ವಿಕ್ ಚಾರ್ಜ್ಶೀಟ್ ಸಲ್ಲಿಕೆಗೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೇಡ್ ವೇಳೆ ಸಿಕ್ಕ 8 ಕೋಟಿ ಹಣದ ಬಗ್ಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ 25 ಅಧಿಕ ಜನರ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ 10 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಬೇಳೆ ವಸ್ತುಗಳಿದ್ದಂಥ 500 ಬ್ಯಾಗ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ 5 ಲಕ್ಷ ರೂಪಾಯಿ ಮೌಲ್ಯದ 115 ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. 4.5 ಲಕ್ಷ ರೂಪಾಯಿ ಮೌಲ್ಯದ ರಘು ಜಮಖಾನೆಯನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಶಾಂತಿನಗರದ ಚೆಕ್ಪೋಸ್ಟ್ನಲ್ಲಿ ಅನಧಿಕೃತವಾಗಿ ಸಾಗಿಸ್ತಾ ಇದ್ದಂತೆ 9 ಲಕ್ಷ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ. ಆಂಧ್ರಪ್ರದೇಶ ನೋಂದಣಿಯ ಒಲಾರೋ ಕಾರ್ನಲ್ಲಿ ಹಣವನ್ನು ಸಾಗಿಸಲಾಗ್ತಾ ಇತ್ತು. ಸದ್ಯ ಹಣ ಮುಟ್ಟುಗೋಲು ಸಮಿತಿ ಹಾಗೂ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಜೇರಟಗಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 4.5 ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿದೆ.
ಹಣ ಸಾಗಿಸ್ತಾ ಇದ್ದಂತ ಮೆಹಬೂಬ್ ಸಾಬ್ ಎಂಬುವರನ್ನ ವಿಚಾರಣೆ ಮಾಡಲಾಗಿದೆ. ಈ ಸಂಬಂಧ ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯನಗರದ ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ 600,000 ರೂಪಾಯಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಭುವನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ 400,000 ರೂಪಾಯಿ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದ್ದು, ಹೂವಿನ ಹಡಗಲಿ ಮೈಲಾರ ಚೆಕ್ ಪೋಸ್ಟ್ ನಲ್ಲಿ 2,00,000 ಹಣ ಪತ್ತೆಯಾಗಿದೆ. ಸಿದ್ದರಾಮಯ್ಯ ಅರಗ ಜ್ಞಾನೇಂದ್ರ ನಡುವೆ ಸರಣಿ ಟ್ವೀಟ್ ವಾರ್ ನಡೆದಿದೆ. ಅರಗ ಜ್ಞಾನೇಂದ್ರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಸಾಮೂಹಿಕ ಅತ್ಯಾಚಾರಿಗಳಿಗೆ ರೌಡಿ ಶೀಟರ್, ಕೊಲೆಗಡುಕರಿಗೆ ಬಿಜೆಪಿ ರತ್ನಗಂಬಳಿಯಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಟ್ವೀಟ್ ಮಾಡಿರುವ ಅರಗ ಜ್ಞಾನೇಂದ್ರ, ಸಿದ್ದರಾಮಯ್ಯ ಅವಧಿಯಲ್ಲಿ ನಿಷ್ಪಕ್ಷ ದಕ್ಷ ಪೊಲೀಸ್ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕುಸಿಯುವಂತೆ ಮಾಡಲಾಗಿತ್ತು. ಡಿವೈಎಸ್ಪಿ ಗಣಪತಿ, ಕಲ್ಲಪ್ಪ ಹಂಡಿಬಾಗ್, ಮಲ್ಲಿಕಾರ್ಜುನ್ ಬಂಡೆ ಅವರಂತಹ ದಕ್ಷ ಅಧಿಕಾರಿಗಳನ್ನು ಕಳೆದುಕೊಂಡ ಬಗ್ಗೆ ಚಕಾರ ಎತ್ತದ ನಿಮಗೆ ಮತ್ತೊಬ್ಬರ ವಿರುದ್ಧ ಬೆರಳು ತೋರಿಸುವ ವ್ಯರ್ಥ ಪ್ರಯತ್ನ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಹೊಡಿಬಡಿ ರಾಜಕೀಯ ಶುರುವಾಗಿದೆ. ರಮೇಶ್ ಕುಮಾರ್, ವೆಂಕಟ ಶಿವಾರೆಡ್ಡಿ ಬೆಂಬಲಿಗರ ನಡುವೆ ಘರ್ಷಣೆ ಉಂಟಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡರಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿದೆ. ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಿತ್ರದುರ್ಗದ ಹಿರೇಹಳ್ಳಿ ಬಳಿ ಕಾರ್ ಪಲ್ಟಿಯಾದ ಪರಿಣಾಮ ನಾಡೋಜ ಬೆಳಗಲು ವೀರಣ್ಣ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಮೂಲದ ನಾಡೋಜ ವೀರಣ್ಣ ರಂಗ ಕಲಾವಿದರಾಗಿದ್ದರು. ತೊಗಲು ಗೊಂಬೆಯಾಟ ಕಲೆಯ ಮೂಲಕ ಛಾಪ ಮೂಡಿಸಿದರು. ಕಾರಲ್ಲಿದ್ದ ಪುತ್ರ ಹನುಮಂತಪ್ಪಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡ 8 ಮಂದಿ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಹೊಸಕೋಟೆ ತಾಲೂಕಿನ ಮೇಡಿಹಳ್ಳಿಯಲ್ಲಿ ನಡೆದಿದೆ. ಮಾರ್ಚ್ 26ರ ಮಧ್ಯರಾತ್ರಿ ಸಿಲಿಂಡರ್ ಸ್ಫೋಟಗೊಂಡು ಆಸ್ಪತ್ರೆ ಸೇರಿದಂತೆ 8 ಮಂದಿ ಮೃತಪಟ್ಟಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಪೈಪ್ ಹೊಡೆದು ಗ್ಯಾಸ್ ಸೋರಿಕೆ ಆಗ್ತಾ ಇತ್ತು. ಈ ವೇಳೆ ಮೃತರಲ್ಲಿ ಓರ್ವ ಸಿಗರೇಟ್ ಹಚ್ಚಿದಾಗ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಗದಗ್ನ ಮಲ್ಲಸಮುದ್ರ ಡಿಆರ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಸಂಭ್ರಮ ನಡೆಯಿತು. ನಿವೃತ್ತ ಪಿಎಸ್ಐ ಜಿಎಂ ಮ್ಯಾಗರಿ ಪರೇಡ್ ವೀಕ್ಷಣೆ ಮಾಡಿದರು. ಇದೇ ವೇಳೆ ನಿವೃತ್ತ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಎಸ್ಪಿ ಅವರಿಂದ ಸನ್ಮಾನ ಕೂಡ ನಡೆಯಿತು. ಇತ್ತ ಯಾದಗಿರಿಯ ಡಿಎಆರ್ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ, ನಿವೃತ್ತ ಪೊಲೀಸ್ ಅಧಿಕಾರಿ ಕೃಷ್ಣಪ್ಪ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದರು. ನಿವೃತ್ತರಾದ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ಮಾತನಾಡಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ನಿಷ್ಠೆ ಬಗ್ಗೆ ಕೊಂಡಾಡಿತು. ಮಂಗಳೂರು ಜಿಲ್ಲಾ ಕಾರಾಗೃಹಕ್ಕೆ ಪೊಲೀಸರು ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಆರ್ ಜೈ ನೇತೃತ್ವದಲ್ಲಿ ರೇಡ್ ನಡೆದಿದೆ. ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಮಾಹಿತಿ ಹಿನ್ನೆಲೆಯಲ್ಲಿ ಹಾಗೂ ಚುನಾವಣೆ ಸಮೀಪ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಪಾಸಣೆ ನಡೆದಿದೆ. ದೇಶದಲ್ಲಿ ಸೈಬರ್ ಕಳ್ಳರ ಹಾವಳಿ ಜೋರಾಗಿದೆ. ಮೊಬೈಲ್ ಆಪ್ಸ್, ಇಂಟರ್ನೆಟ್ ಬಳಸಿಕೊಂಡು ವೈಯಕ್ತಿಕ ಮಾಹಿತಿಗಳನ್ನೇ ಕದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಸೈಬರಾಬಾದ್ ಪೊಲೀಸರು ವಿನಯ್ ಭಾರದ್ವಾಜ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದು ಉಳಿದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಇನ್ನು ದೇಶದಲ್ಲಿ ಬರೋಬ್ಬರಿ 66.9 ಕೋಟಿ ಜನರ ಮಾಹಿತಿ ಕಳುವಾಗಿದ್ದು ಕರ್ನಾಟಕದಲ್ಲಿ 2 ಕೋಟಿ ಜನರ ಮಾಹಿತಿ ಕಳುವಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಕಳ್ಳತನ ಮಾಡುವುದು, ಮಾಹಿತಿ ಕಳ್ಳತನ ಅಂದ್ರೆ ಮಾಹಿತಿಯನ್ನ ಪಡೆದುಕೊಂಡು ಅದನ್ನ ಯಾವ ಪರ್ಪಸ್ ಗೆ ಅವ್ರು ಕೊಟ್ಟಿದಾರೋ ಅದು ಬಿಟ್ಟು ಬೇರೆ ಯಾವ್ದಾದ್ರು ಪರ್ಪಸ್ ಗೆ ಯೂಸ್ ಮಾಡಿದ್ರೆ ಅದನ್ನು ಕೂಡ ಮಾಹಿತಿ ಕಳ್ಳತನಕ್ಕೆ ಬರುತ್ತೆ.
ಓಕೆ, ಈ ಮಾಹಿತಿ ಪ್ರಾಬ್ಲಮ್ ಏನು ಅಂತಂದ್ರೆ, ಫಿಸಿಕಲ್ ಇದರೊಳಗೆ ನೀವು ಒಂದು ವಸ್ತುವನ್ನ ಇನ್ನೊಬ್ರು ಅದನ್ನ ಪಡ್ಕೊಂಡ್ರೆ ಅದು ಒಂದೇ ಒಂದು ಕಾಪಿ ಇರುತ್ತೆ. ಈ ಮಾಹಿತಿಯೊಳಗೆ ಒಂದು ಕಾಪಿನ ಎಷ್ಟು ಬೇಕಾದ್ರೂ ಮಲ್ಟಿಪಲ್ ಕಾಪೀಸ್ ಮಾಡ್ಕೊಳ್ಬಹುದು. ಆದ್ರಿಂದ ಇದನ್ನ ಹಲವಾರು ಜನ ಅದನ್ನ ಶೇರ್ ಮಾಡ್ಕೊಳ್ತಾರೆ. ಇದನ್ನ ಡೇಟಾಗೆ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂನ ಈ ಸರ್ವಿಸ್ ಪ್ರೊವೈಡರ್ಸ್ ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವು ಏನ್ ನೋಡ್ಕೊಳ್ಬೇಕು ಅಂದ್ರೆ, ಅವ್ರು ಏನ್ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಇವಾಗ ನಾವು ಅವ್ರ ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಅವ್ರಿಗೆ ಏನ್ ಬೇಕು, ನಮ್ಮ ಅಡ್ರೆಸ್ ಬೇಕು. ಸೊ ಅದನ್ನ ಅವ್ರ ಅಡ್ರೆಸ್ ಕೇಳಿದ್ರೆ ನಾವು ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಇಲ್ಲದೆ ಅದನ್ನ ನಮ್ಗೆ ಕೊಡಕ್ ಆಗೋದಿಲ್ಲ. ಬಟ್ ಅದ್ರೊಳಗೆ ಅವರು ಪರ್ಮಿಷನ್ ಟು ರೀಡ್ SMS ಅಥವಾ ಬೇರೆ ಏನಾರೋ ಡೀಟೇಲ್ಸ್ ಕೇಳಿದ್ರೆ ಆವಾಗ ನಾವು ಎಚ್ಚೆತ್ಕೊಳ್ಬೇಕು. ಆದ್ರೆ ಏನಾಗುತ್ತೆ ಅಂದ್ರೆ, ನೀವು ಅದನ್ನ ಕೊಡಲ್ಲ ಅಂತ ಏನಾರು ಅಂದ್ರೆ ಇಮಿಡಿಯೇಟ್ ಆಗಿ ಆ ಆಪ್ ವರ್ಕ್ ಆಗಲ್ಲ. ಸೊ ಈ ರೀತಿ ಇರೋದ್ರೆ ಒಂದು ರೀತಿ ಜನಗಳು ಬೈ ಕಂಪಲ್ಷನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದನ್ನ ತಡೆಯೋದಕ್ಕೋಸ್ಕರನೇ ಸರ್ಕಾರದವರು ಒಂದು ಕಾನೂನು ಅಂತ ಇವಾಗ ಇದೆ, ಅದನ್ನ ಒಂದು ಗಟ್ಟಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ರಾಮನಗರದ ಸಾತನೂರಿನಲ್ಲಿ ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದಂತ ಇರ್ಗಿಶ್ ಪಾಷಾ ಎಂಬಾತನನ್ನ ಹಿಂದೂ ಕಾರ್ಯಕರ್ತರು ಹಿಡಿದಿದ್ರು. ಆದರೆ ವಾಹನ ಸಿಕ್ಕ ಅನತಿ ದೂರದಲ್ಲಿ ಇಗ್ಲೀಶ್ ಶವ ಪತ್ತೆ ಆಗಿತ್ತು. ಇಗ್ರೀಶ್ ಸಾವಿನ ಹಿಂದೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಕೈವಾಡವಿದೆ, ಹಲ್ಲೆ ಮಾಡಿ ಕೊಲ್ಲಲಾಗಿದೆ ಅಂತ ಆರೋಪಿಸಿ ನಿನ್ನೆ ಕುಟುಂಬಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಸಾತನೂರು ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಬಾಲಕನ ಭೀಕರ ಕೊಲೆ ಪ್ರಕರಣವನ್ನು ಬೆಂಡಗೇರಿ ಪೊಲೀಸರು ಭೇದಿಸಿದ್ದಾರೆ. ಬಾಲಕನ ನದೀಮ್ನನ್ನು 5 ರೂಪಾಯಿಗಾಗಿ ರವಿ ಎಂಬಾತ ಕೊಲೆ ಮಾಡಿದ. ಆರೋಪಿ ರವಿಗೆ ಬಾಲಕ ನದೀಮ್ಗೆ ಪರಿಚಯಸ್ಥನಾಗಿದ್ದ. ಅದೇ ಕಾರಣಕ್ಕೆ ಬಾಲಕ ರವಿ ಬಳಿ 5 ರೂಪಾಯಿ ಕೇಳಿದ. 5 ರೂಪಾಯಿ ಕೊಟ್ಟ ಬಳಿಕ ಮತ್ತೆ 5 ರೂಪಾಯಿ ಕೇಳಿದ್ದಕ್ಕೆ ರವಿ ಕೋಪಗೊಂಡಿದ್ದ. ಹೀಗಾಗಿ ಬಾಲಕ ನದೀಮ್ ಕೆನ್ನೆಗೆ ಹೊಡೆದಿದ್ದು ಮೂರ್ಛೆ ಹೋಗಿದ್ದ. ಬಳಿಕ ಬಾಲಕ ನದೀಮ್ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ರವಿ ಕೊಲೆಯನ್ನು ಮಾಡಿದ. ಚಿತ್ರದುರ್ಗ ಜಿಲ್ಲೆಯ ಕುದಾಪುರ ಬಳಿ RLF ಲಘು ವಿಮಾನದ ಯಶಸ್ವಿ ಪ್ರಯೋಗ ನಡೆದಿದೆ. ಇಸ್ರೋ, DRDO, IAF ಸಂಸ್ಥೆಗಳಿಂದ ಈ ಪ್ರಯೋಗ ಯಶಸ್ವಿಯಾಗಿದೆ. ಕುದಾಪುರ ಬಳಿಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ನಡೆದ ಪ್ರಯೋಗದ ಮೂಲಕ ಯಶಸ್ಸಿನ ಹೆಜ್ಜೆ ಇಟ್ಟಿದೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಇಸ್ರೋ ಸಂತಸ ಹಂಚಿಕೊಂಡಿದೆ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿದ್ದಾರೆ. ವೈರಮುಡಿ ಹಾಗೂ ರಾಜಮುಡಿಗೆ ಭಕ್ತರು ಪೂಜೆಯನ್ನು ಮಾಡಿದ್ದಾರೆ. ಇದು ಮಧ್ಯರಾತ್ರಿವರೆಗೂ ಕೂಡ ವೈರಮುಡಿ ಉತ್ಸವ ನಡೆಯಲಿದೆ. ನಂತರ ಬೆಳಗಿನ ಜಾವದವರೆಗೂ ಕೂಡ ರಾಜಮುಡಿ ಉತ್ಸವ ನಡೆಯಲಿದೆ. ಪುತ್ತೂರು ಉರುಗಪ್ರೇಮಿ ತೇಜಸ್ ಬಿಯರ್ ಟಿನ್ನಲ್ಲಿ ಸಿಲುಕಿಕೊಂಡ ನಾಗರಹಾವಿನ ರಕ್ಷಣೆಯನ್ನು ಮಾಡಿದ್ದಾರೆ. ಅನಂತಾಡಿಯ ಕರೀಂಖಾ ನಿವಾಸಿ ವಸಂತಗೌಡ ಅನ್ನೋರ ಮನೆಯಲ್ಲಿ ನಾಗರಹಾವು ಪತ್ತೆಯಾಗಿತ್ತು. ರಕ್ಷಣೆ ಮಾಡಿದ ಹಾವನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ. ನೂರ 5 ಕೆಜಿ ತೂಕದ ಚೀಲವನ್ನ ಹೊತ್ತು ಹಿರೇ ಮ್ಯಾಗೇರಿಯ ಯುವಕ ಹನುಮಂತಪ್ಪ ಅಂಜನಾದ್ರಿ ಬೆಟ್ಟವನ್ನ ಏರಿದ್ದಾರೆ. 570 ಮೆಟ್ಟಿಲನ್ನ 50 ನಿಮಿಷದಲ್ಲಿ ಹತ್ತಿದ್ದಾರೆ. ಇನ್ನು ಹನುಮಂತಪ್ಪ ಪೂಜಾರ ಕುರಿಗಾಹಿ ಆಗಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹ್ಮ್.
ಮಾಗಡಿ ತಾಲೂಕಿನ ಜೋಡಗಟ್ಟೆ ಗ್ರಾಮದಲ್ಲಿ ಚಿರತೆ ಬೋನಿಗೆ ಕರಡಿ ಬಿದ್ದಿದೆ. ಹಲವು ದಿನಗಳಿಂದ ಕಡಂಚಿನ ಗ್ರಾಮಸ್ಥರಿಗೆ ಕರಡಿ ಉಪಟಳ ನೀಡ್ತಾ ಇತ್ತು. ಸುಮಾರು 10 ವರ್ಷ ವಯಸ್ಸಿನ ಕರಡಿ ಇದಾಗಿದೆ. ಕಾವೇರಿ ವನ್ಯಜೀವಿಧಾಮಕ್ಕೆ ಕರಡಿಯನ್ನ ಅರಣ್ಯ ಅಧಿಕಾರಿಗಳು ಬಿಟ್ಟಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಹತ್ತಿ ಲೋಡ್ ಮಾಡುವಾಗ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಹಂಗರಗಾದಲ್ಲಿ ನಡೆದಿದೆ. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ. ಶರಣು ಆಲೂರು ಎಂಬುವರು 10 ಎಕರೆಯಲ್ಲಿ ಹತ್ತಿಯನ್ನು ಬೆಳೆದಿದ್ದರು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಸಂಬಂಧ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೆಂಟಗಾನ್ ಚಿತ್ರದ ಹಾಡಿನಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ ನಟಿಗೆ ಬ್ಲೂ ಫಿಲಂ ಮಾಡ್ತೀರಾ ಅಂತ ಕೇಳಿದ್ದ ಯೂಟ್ಯೂಬರ್ಗೆ ಚಿತ್ರತಂಡ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದೆ. ಗುರುದೇಶ್ ಪಾಂಡೆ ನಿರ್ಮಾಣದ ಕಿಶೋರ್ ಅಭಿನಯದ ಪೆಂಟಗಾನ್ ಸಿನಿಮಾದಲ್ಲಿ ನಟಿ ತನಿಷಾ ಬೋಲ್ಡ್ ಆಗಿ ನಟಿಸಿದ್ದಾರೆ. ಅದನ್ನ ನೋಡಿದ ಯೂಟ್ಯೂಬರ್ ನೀಲಿ ಚಿತ್ರಗಳಲ್ಲಿ ನಟಿಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದ. ಸದ್ಯ ಯೂಟ್ಯೂಬರ್ಗೆ ಚಿತ್ರತಂಡ ಛಡಿ ಬಿಡಿಸಿದೆ. Then I should not be in Kannada industry. I should go to porn industry. Alla, andre ega ondu. Simple as that. Alla, alla, oh, hello, no. What do you think that bold and mad idive anta channel ni kelthirode prashne illa. Nude madod elli? Porn stars maadtare. Nan I'm not a porn star, no. Hangalla. Why the hell are you asking this question? You should have the common sense before you ask. ಕ್ವಶನ್ ಕೇಳಿದ್ರು ಸೆಕೆಂಡ್ ಕ್ವಶನ್ ಹೇಳ್ತಾ ಹೋದೆ ನಾನು. ಹೇಳ್ಬೇಕಾದ್ರೆ ಐ ಸೆಡ್ ಲೈಕ್ ಬೋಲ್ಡ್ ಆಗಿ ಮಾಡಿದೀರಾ ಕಾಮನ ಬಿಲ್ಲು ಸಾಂಗ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಎಲ್ರಿಗೂ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿದೆ. ಬಾಲಿವುಡ್ ಅಲ್ಲಿ ನೋಡ್ತೀರಾ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀರಾ, ನಮ್ಮ ಕನ್ನಡದಲ್ಲೂ ಈ ರೀತಿ ಮಾಡೋರು ಇದಾರೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತಾ ಇದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದೆ. ಸೊ ನನ್ನ ಇನ್ನೊಂದು ಕ್ವಶನ್ ಇದೆ, ನೀವು ಇವಾಗ ಹಾಗಾದ್ರೆ ಇಷ್ಟು ಮಾಡಿದೀರಾ, ನೀವು ನ್ಯೂ ಫಿಲ್ಮ್ಸ್ ಮಾಡೋದಕ್ಕೆ ರೆಡಿ ಇದೀರಾ? ಪ್ಲೀಸ್ ಆಸ್ಕಿಂಗ್ ಮೀ ದಿಸ್ ಕ್ವಶನ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಕ್ರಿಕೆಟ್ ಜ್ವರ. 2019 ನಂತರ ಇದೇ ಮೊದಲ ಬಾರಿಗೆ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯವೊಂದಕ್ಕೆ ಸಾಕ್ಷಿಯಾಗಿದೆ. ಐಪಿಎಲ್ 16ನೇ ಆವೃತ್ತಿಯ ತನ್ನ ಚೊಚ್ಚಲ ಪಂದ್ಯವನ್ನು ಆರ್ಸಿಬಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಎರಡೂ ತಂಡಗಳು ಘಟಾನುಘಟಿ ಆಟಗಾರರನ್ನು ಹೊಂದಿದ್ದು ರೋಚಕ ಹಣಾಹಣಿ ನಿರೀಕ್ಷಿಸಲಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯಾರ್ನಲ್ಲಿ ಮಹಿಳೆಯರು ಸೀರೆ ಧರಿಸಿ ಫುಟ್ಬಾಲ್ ಆಡಿದ್ದು ವಿಡಿಯೋ ವೈರಲ್ ಆಗಿದೆ. ಪ್ರೇಕ್ಷಕರು ಆಟಗಾರರನ್ನ ಹುರಿದುಂಬಿಸಿದ್ದಾರೆ. ಕಷ್ಟದ ನಡುವೆಯೂ ಬ್ಯಾಕ್ ಟು ಬ್ಯಾಕ್ ಗೋಲ್ಗಳನ್ನ ಹೊಡೆದಿದ್ದಾರೆ. ಜೈಂತ್ರ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ.